ನಮಸ್ಕಾರ ವೀಕ್ಷಕರೇ, ನಮ್ಮ ಸ್ಯಾಂಡಲ್ವುಡ್ ಸ್ಟೋರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಲೇಟೆಸ್ಟ್ ಸಿನಿಮಾಗಳ ಅಪ್ಡೇಟ್ ಬಗ್ಗೆ ತಿಳಿಸುತ್ತೇವೆ. ಅಯೋಗ್ಯ ಚಿತ್ರದ ಹಿಟ್ ನಿರ್ದೇಶಕ ಮಹೇಶ್ ಕುಮಾರ್ ಈಗ ಮದಗಜ ಚಿತ್ರ ಮೊದಲ ಹಂತದ ಚಿತ್ರೀಕರಣವನ್ನು ವಾರಣಾಸಿಯಲ್ಲಿ ಮುಗಿಸಿದ್ದು, ಎರಡನೇ ಹಂತದ ಚಿತ್ರೀಕರಣ ಸದ್ಯದಲ್ಲೇ ಆರಂಭಿಸಲಿದ್ದಾರೆ. ಉಗ್ರಂ, ಪರಾಠಿ, ಮಫ್ತಿ ಚಿತ್ರಗಳ ನಾಯಕ ನಟನಾಗಿರುವ ಶ್ರೀಮುರಳಿ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಚಿತ್ರಕ್ಕೆ ದಕ್ಷಿಣ ಭಾರತದ ಖ್ಯಾತ ನಟರಾದ ಜಗಪತಿ ಬಾಬು ಅಥವಾ ವಿಜಯ ಸೇತುಪತಿ ಖಳನಾಯಕರಾಗಿ ಬರಲಿದ್ದಾರೆ. ಚಿತ್ರದ ನಿರ್ಮಾಪಕ ಉಮಾಪತಿಯವರ ಮತ್ತೊಂದು ಚಿತ್ರ ರಾಬರ್ಟ್ನಲ್ಲಿ ಜಗಪತಿ ಬಾಬು ನಟಿಸಿದ್ದಾರೆ. ಒಟ್ಟು 16 ದಿನಗಳ ಚಿತ್ರೀಕರಣದಲ್ಲಿ ಜಗಪತಿ ಬಾಬು ಅವರಿಗೆ 1.25 ಕೋಟಿ ಸಂಭಾವನೆ ನೀಡಲಾಗಿದೆ. ಬೀರ್ಬಲ್ ಟ್ರಯಾಲಜಿ ಭಾರಿ ಯಶಸ್ಸನ್ನು ಪಡೆದ ನಂತರ ಡೈರೆಕ್ಟರ್ ಶ್ರೀನಿ ಈಸ್ ಬ್ಯಾಕ್ ವಿತ್ ಬೀರ್ಬಲ್ ಟ್ರಯಾಲಜಿ 2.0. ಹರಿಕಥೆಯಲ್ಲ ಗಿರಿಕತೆ ಚಿತ್ರವನ್ನು ರಿಷಬ್ ಶೆಟ್ಟಿ ಅವರು ಸಂದೇಶ್ ಪ್ರೊಡಕ್ಷನ್ಸ್ದೊಂದಿಗೆ ಜೊತೆಗೂಡಿ ಕೆಲಸ ಮಾಡಲಿದ್ದಾರೆ. ರಿಷಬ್ ಶೆಟ್ಟಿಯವರು ಈ ಚಿತ್ರದಲ್ಲಿ ಮುಖ್ಯ ಪಾತ್ರವನ್ನು ಹೊಂದಿದ್ದು, ಪ್ರಮೋದ್ ಶೆಟ್ಟಿಯವರನ್ನು ಬಹುಮುಖ್ಯ ಪಾತ್ರಕ್ಕೆ ವಹಿಸಿದ್ದಾರೆ. ತಮಿಳಿನ ಖ್ಯಾತ ನಟ ದಳಪತಿ ವಿಜಯ್ ಜೊತೆ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿ ನಟಿಸಲಾಗಿದ್ದಾರೆ ಎಂದು ಸುದ್ದಿ ತಿಳಿದು ಬಂದಿದೆ. ಗೋಧ್ರಾ ಚಿತ್ರತಂಡದಿಂದ ನಟ ಸತೀಶ್ ನೀನಾಸಂನವರ ಜನ್ಮದಿನದ ಪ್ರಯುಕ್ತ ಸ್ಪೆಷಲ್ ಟೀಸರ್ ಬಿಡುಗಡೆಯಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗಿತ್ತು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.